ಆತ್ಮೀಯರೇ, ಇಂದಿನ ವಿಷಯ ಮಿರ್ಜಿ ಅಣ್ಣಾರಾಯರು ಬರೆದಿರುವಂತ ಗೆಲುವು ಎನ್ನುವ ಕತೆ. ನವೋದಯ ಕಾಲದ ಗಮನಾರ್ಹ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಮಿರ್ಜಿ ಅಣ್ಣಾರಾಯರು ಬದುಕಿನ ಜ್ವಲಂತ ಸಮಸ್ಯೆಗಳನ್ನ ಕುರಿತು ಕತೆ ಕಾದಂಬರಿಗಳ ಮೂಲಕ ಅನಾವರಣಗೊಳಿಸಿದ ವೈಚಾರಿಕ ಲೇಖಕ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸೇಡ್ಬಾಳ ಗ್ರಾಮದ ಕೃಷಿ ಕುಟುಂಬದಲ್ಲಿ 25/8/1918 ಜನಿಸಿದರು. ಇವರು ಓದಿದ್ದು ಬರೀ ಮುಲ್ಕಿ ಪರೀಕ್ಷೆಯವರೆಗೆ ಮಾತ್ರ. ಶ್ರೀಯುತರು 1938ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಾನ ಎನ್ನುವ ಪರೀಕ್ಷೆಗೆ ಕುಳಿತು ತೇರ್ಗಡೆಯನ್ನು ಹೊಂದಿ ಮರು ವರ್ಷವೇ 1939ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. ಸುಮಾರು 35 ವರ್ಷಗಳ ಕಾಲ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿ ಜನಾನುರಾಗಿ ಶಿಕ್ಷಕರಾಗಿ ಸರ್ಕಾರದ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಭಾಜನರು ಕೂಡ ಆಗ್ತಾರೆ. ಕನ್ನಡ, ಮರಾಠಿ, ಹಿಂದಿ ಭಾಷೆಗಳಲ್ಲಿ ಪರಿಣಿತರಾಗಿದ್ದ ಇವರು ಇಂಗ್ಲಿಷ್, ಗುಜರಾತಿ, ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳನ್ನು ಕೂಡ ಬಲ್ಲವರಾಗಿದ್ದರು. ಅಪ್ಪಟ ಗಾಂಧಿವಾದಿಗಳು. ಖಾದಿಧಾರಿಯಾಗಿದ್ದ ಮಿರ್ಜಿ ಅಣ್ಣಾರಾಯರು ಅಹಿಂಸಾವಾದಿಗಳು. ಕಾದಂಬರಿಕಾರರಾಗಿ, ಕಥೆಗಾರರಾಗಿ, ವಿಮರ್ಶಕರಾಗಿ, ಸಂಪಾದಕರಾಗಿ, ಅನುವಾದಕರಾಗಿ, ಚಿಂತನಶೀಲ ಬರಹಗಾರರಾಗಿ ಮೌಲಿಕ ಕೃಷಿಗಳನ್ನು ನೀಡುವುದರ ಮೂಲಕ ಕನ್ನಡ ಸಾಹಿತ್ಯ ಸಂಪತ್ತನ್ನು ಶ್ರೀಮಂತಗೊಳಿಸಿದ ಹಿರಿಮೆ ಅವರದು. ಅಂತಹ ಒಬ್ಬ ಲೇಖಕನ ಕತೆ ಬರ್ತದೆ ಗೆಲುವು ಅಂತೇಳಿ. ಈ ಕಥೆಯೊಳಗ ಅಲೆಕ್ಸಾಂಡರ್ ಪೋರಸ ಮಹಾರಾಜನನ್ನ ಸೋಲಿಸಿದ್ದಾನೆ. ಸೋತು ಸೆರೆಯಾಳದಂತ ಪೋರಸನ ಮಾತುಗಳಿಂದ ಅಲೆಕ್ಸಾಂಡರ್ ಗಲಿಬಿಲಿಗೊಳ್ಳುವಂತಹದ್ದು. ಬರೀ ಪೋರಸನ ಮಾತುಗಳಿಂದ ಅಲೆಕ್ಸಾಂಡರ್ ಗಲಿಬಿಲಿಗೊಳ್ಳಿಕತ್ತಾನ? ಹಾಗಾದ್ರೆ ಪೋರಸ ಅಂತಹ ಮಾತನ್ನಾಗಿ ಹಾಗೆ ಇನ್ನು ಅಲೆಕ್ಸಾಂಡರ್ ಎಂಥವನು? ಈ ಕತೆ ಪ್ರಾರಂಭಕ್ಕಿಂತ ಮುಂಚೆ ಸ್ವಲ್ಪ ಅಲೆಕ್ಸಾಂಡರ್ ಬಗ್ಗೆ ಅರಿಯುವುದು ಬಹಳ ಅಗತ್ಯ. ಅಲೆಕ್ಸಾಂಡರ್ ಅಂತಂದ್ರೆ ಸೋಲಿಲ್ಲದ ಸರದಾರ. ಜೋ ಜೀತಾ ಓ ಸಿಕಂದರ್ ಓ ಹೈ ಅಲೆಕ್ಸಾಂಡರ್. ಜಗತ್ತಿನ ಪ್ರಸಿದ್ಧ 10 ಶ್ರೇಷ್ಠ ರಾಜರುಗಳ ಸಾಲಿನಲ್ಲಿ ಈ ಅಲೆಕ್ಸಾಂಡರ್ ಕೂಡ ಒಬ್ಬ. ಹುಟ್ಟಿ ಬದುಕಿದ್ದು ಬರೀ 32 ವರ್ಷ ಮಾತ್ರ. 32 ವರ್ಷದಲ್ಲಿ ಆತ ಅಧಿಕಾರಕ್ಕೆ ಬಂದದ್ದು 19-20ನೇ ವಯಸ್ಸಿನಲ್ಲಿ. ಆದರೆ ಆತ 20-22ನೇ ವಯಸ್ಸಿನಲ್ಲಿನೇ ಇಡೀ ಜಗತ್ತನ್ನೇ ಗೆಲ್ಲಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿ ಬರೀ 10-12 ವರ್ಷದಲ್ಲಿ 18,000 ಕಿಲೋಮೀಟರ್ದವರೆಗೆ ತನ್ನ ರಾಜ್ಯವನ್ನು ವಿಸ್ತರಿಸ್ತಾನೆ ಅಂತಂದ್ರೆ ಸಾಮಾನ್ಯವಾದುದಲ್ಲ. ರಾಜನ ಜನ್ಮದ ಕುರಿತು ಹೇಳಬೇಕು ಅಂತಂದ್ರೆ ದ ಗ್ರೇಟ್ ಲೀಡರ್ ಅಲೆಕ್ಸಾಂಡರ್ ಮೆಸಿಡೋನಿಯಾದ ರಾಜನಾದಂತಹ ಫಿಲಿಪ್ ದ್ವಿತೀಯ ಒಲಂಪಿಯಾಸ್ ಅವರ ಮಗನಾಗಿ ಕ್ರಿಸ್ತಪೂರ್ವ 20 ಜುಲೈ 356ರಲ್ಲಿ ಪೆಲ್ಲಾ ಎನ್ನುವ ಸ್ಥಳದೊಳಗ ಆತ ಹುಟ್ಟುತ್ತಾನೆ. ಇವನ ಹುಟ್ಟಿನ ಕುರಿತು ಅನೇಕ ದಂತಕಥೆಗಳಿವೆ. ಒಲಂಪಿಯಾಸ್ ಈತನನ್ನ ಗರ್ಭಿಣಿಯಾದಂತಹ ಸಂದರ್ಭದೊಳಗ ಇವನ ತಂದೆಯಾದಂತಹ ಫಿಲಿಪ್ ದ್ವಿತೀಯನಿಗೆ ಒಂದು ಕನಸು ಬಿದ್ದಿತ್ತಾನೆ. ಮಿಂಚಂದು ಬಂದು ಈ ಒಲಂಪಿಯಾಸ್ಲ ಹೊಟ್ಟೆಯನ್ನ ಮುಟ್ಲಿಕ್ಕತ್ತದ. ಆಗ ರಾಜ ಜ್ಯೋತಿಷಿಗಳ ಹತ್ರ ಈ ಘಟನೆಯನ್ನ ಹೇಳಿರ್ತಾನವ. ತನಗೆ ಹುಟ್ಟಲಿರುವಂತಹ ಮಗ ಬಹಳ ದೊಡ್ಡ ಪ್ರತಿಭಾಶಾಲಿ ಆಗ್ತಾನೆ ಅಂತ ಹೇಳಿ ಆಗ್ಲೇನೆ ಭವಿಷ್ಯವನ್ನ ನುಡಿದಿದ್ರು. ಅದೇ ರೀತಿ ಈ ಅಲೆಕ್ಸಾಂಡರ್ ಹುಟ್ಟುತ್ತಾನೆ ಮತ್ತು ಬೆಳಿತಾನೆ. ಇವನ ಹುಟ್ಟಿದ ತಕ್ಷಣ ಇವನ ಕಣ್ಣುಗಳನ್ನು ನೋಡಿದಾಗ ಇವನ ಎರಡೂ ಕಣ್ಣುಗಳು ಭಿನ್ನವಾಗಿದ್ದವು. ನೋಡಿ, ರಾಜನಾದಂತಹ ಫಿಲಿಪ್ ಒಲಂಪಿಯಾಸ್ಗೆ ಬಹಳಷ್ಟು ಹೆದರ್ತಾ ಇದ್ದ. ಹೀಗಾಗಿ ನೋಡ್ರಿ, ಅವಳ ವರ್ಚಸ್ಸು, ಅವಳ ಪ್ರಭಾವ, ಅವಳ ಶಕ್ತಿ ಯಾವ ಮಟ್ಟದಲ್ಲಿತ್ತು ಅಂತಂದ್ರೆ ಈ ರಾಜನಾದಂತಹ ಫಿಲಿಪ್ ದ್ವಿತೀಯನೇ ಅವಳಿಗೆ ಹೆದರ್ತಾ ಇದ್ದ. ಮುಂದೆ ಈ ಅಲೆಕ್ಸಾಂಡರ್ನಿಗೆ ಅವಳ ಸಂಸ್ಕಾರವನ್ನೇ ಅವನಿಗೆ ಅವಳು ನೀಡ್ಲಿಕ್ಕತ್ತಾಳ. ರಾಜನಾದಂತಹ ಫಿಲಿಪ್ ಯಾವಾಗಲೂ ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅಂತ ಹೇಳಿ ಮಹತ್ವಾಕಾಂಕ್ಷವನ್ನ ಹೊತ್ತಿ ಹೊರಗನೇ ಇರ್ತಿದ್ದಂತೆ. ಯುದ್ಧದ ಮೇಲೆ ಯುದ್ಧ, ದಿಗ್ವಿಜಯದ ಮೇಲೆ ದಿಗ್ವಿಜಯವನ್ನ ಮಾಡ್ತಾ ಆತ ಹೊರಗೆ ಹೋಗ್ತಾ ಇರುವಂತ ಸಂದರ್ಭ. ಹೀಗಾಗಿ ಇವನ ಸಂಪೂರ್ಣ ಆರೈಕೆಯನ್ನ ಈ ತಾಯಿನೇ ಮಾಡ್ಲಿಕ್ಕತ್ತಾಳ.
ಮುಂದೆ ಈತನ ವಿದ್ಯಾಭ್ಯಾಸ ನೋಡ್ರಿ, ಜಗತ್ತಿನ ಪ್ರಸಿದ್ಧ ತತ್ವಜ್ಞಾನಿಯಾದಂಥ ಅರಿಸ್ಟಾಟಲ್ನ ಮುಖಾಂತರ ಆಗ್ತದೆ. ನೋಡ್ರಿ, ಅರಿಸ್ಟಾಟಲ್ನ ಹೆಸರು ನಿಮಗೆ ಹೇಳಿದ್ರೆ ಬಹುಶಃ ಅವ್ರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ. ತನ್ನ ಎಲ್ಲ ಜ್ಞಾನವನ್ನ ನೋಡ್ರಿ, ಅದು ನೀತಿಶಾಸ್ತ್ರ ಇರ್ಬೋದು, ರಾಜನೀತಿ ಇರ್ಬೋದು, ಧರ್ಮ ಇರ್ಬೋದು, ಇನ್ನು ಈ ಯುದ್ಧ ಕೌಶಲ್ಯ ಮೊದಲಾದ ಎಲ್ಲಾ ವಿದ್ಯೆಗಳನ್ನ ಈ ಅರಿಸ್ಟಾಟಲ್ ತನ್ನ ಶಿಷ್ಯನಾದಂತಹ ಅಲೆಕ್ಸಾಂಡರ್ನಿಗೆ ಕೊಟ್ಟ. ಬಾಲ್ಯದಿಂದಲೂ ಈ ಅಲೆಕ್ಸಾಂಡರ್ನಿಗೆ ಈ ಸಂಪತ್ತು, ಐಶ್ವರ್ಯ ಇವುಗಳ ಮೇಲೆ ಮೋಹ ಇರಲಿಲ್ಲ. ಅವನಿಗೆ ಮೋಹ ಯಾವುದರ ಮೇಲೆ ಇತ್ತು ಅಂತಂದ್ರೆ, ಇತಿಹಾಸವನ್ನ ನಿರ್ಮಿಸಬೇಕು, ಸನ್ಮಾನಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದಾತ, ಸನ್ಮಾನಕ್ಕಾಗಿ. ಅಲೆಕ್ಸಾಂಡರ್ 13 ವಯಸ್ಸಿನಲ್ಲಿ ಇದ್ದಂತಹ ಸಂದರ್ಭದೊಳಗ ಆ ರಾಜ್ಯದಲ್ಲಿ ಒಂದು ಕುದುರೆ ಇರ್ತದೆ. ಆ ಕುದುರೆಯನ್ನ ನಿಯಂತ್ರಿಸುವಂತ ಶಕ್ತಿ ಯಾವೊಬ್ಬ ದಂಡನಾಯಕನಿಗೂ ಇರಲಿಲ್ಲವಂತೆ. ಆ ಕುದುರೆ ಹೆಸರು ಬುಸೆಫಾಲಸ್. ಅಂತಹ ಒಂದು ಕುದುರೆಯನ್ನ ಈತ ತಾನು ನಿಯಂತ್ರಣವನ್ನ ಮಾಡ್ತಾನೆ. ಆ ಘಟನೆ ಈ ರಾಜನಾದಂತಹ ಪಿಲಿಪ್ ದ್ವಿತೀಯನಿಗೆ ಬಹಳಷ್ಟು ಪ್ರಭಾವವನ್ನು ಬೀರ್ತದೆ. ಅಂದೇ ರಾಜ ನಿರ್ಣಯಕ್ಕೆ ಬಂದ. ಈತ ಈ ಮೆಸಿಡೋನಿಯಾ ರಾಜ್ಯಕ್ಕೆ ಸೀಮಿತನಾದಂತ ರಾಜನಲ್ಲ, ಯಾಕೆಂದ್ರೆ ಈತನ ಮಹತ್ವಾಕಾಂಕ್ಷೆ ಬಹಳ ದೊಡ್ಡದದ. ಇವ ಮುಂದೊಂದು ದಿನ ದೊಡ್ಡ ವೀರನಾಗ್ತಾನೆ ಅನ್ನುವುದನ್ನ ತನ್ನ ತಂದೆ ಅಂದೇ ಗುರುತಿಸಿದ್ನಂತೆ. ಅದೇ ರೀತಿ ಮಗ ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವನ ಮೊದಲನೆಯ ಯುದ್ಧ, ತನ್ನ ತಂದೆ ಯಾವ ರಾಜ್ಯವನ್ನ ಗೆದ್ದಿರುವುದಿಲ್ಲವೋ ಆ ರಾಜ್ಯವಾದಂತಹ ಟ್ರೈಸಿನ್ ಮೇಲೇನೆ ಈತ ದಂಡೆತ್ತಿ ಹೋಗಿ ಅದನ್ನ ಗೆದ್ಕೊಂಡು ಬರ್ತಾನೆ. ಈ ಘಟನೆ ತಂದೆ ಮತ್ತು ಮಗನ ಮಧ್ಯ ಬಿರುಕು ಉಂಟಾಗಲಿಕ್ಕೆ ಕಾರಣವಾಗ್ತದೆ. ಮೊದಲೇ ಈ ಫಿಲಿಪ್ಪನಿಗೆ ಇವನ ತಾಯಿಯಾದಂತಹ ಒಲಿಂಪಿಯಸ್ನ ಕುರಿತು ಭಯ ಇತ್ತು. ಅದರಲ್ಲಿ ಒಬ್ಬ ಜಗದೇಕ ವೀರನಿಗೆ ಜನ್ಮವನ್ನ ನೀಡಿರ್ತಾಳೆ ಈ ಮಾತೆ. ಹೀಗಾಗಿ ಅವನ ಮನಸ್ಸಿನ ಎಲ್ಲಿಯೋ ಒಂದು ಭಾಗದೊಳಗ ಈತ ರಾಜನಾದ್ರೆ ಮುಂದೆ ಅನಾಹುತ ಆಗ್ಬೋದು ಅಂತ ಅಂದ್ಕೊಂಡಂತೆ. ಮುಂದೆ ಆತ ಈ ಘಟನೆ ನಂತರ ಫಿಲಿಪ್ ದ್ವಿತೀಯ ಕ್ಲಿಯೋಪಾತ್ರಾಳನ್ನ ಮದುವೆ ಆಗ್ತಾನೆ. ಈ ಘಟನೆ ಈ ಅಲೆಕ್ಸಾಂಡರ್ನ ಮೇಲೆ ಒಂದು ಸ್ವಲ್ಪ ಬಹಳಷ್ಟು ಕೆಟ್ಟ ಪರಿಣಾಮವನ್ನ ಬೀರ್ತದೆ. ಯಾಕಂತಂದ್ರೆ ಅಲೆಕ್ಸಾಂಡರ್ನ ತಂದೆಯಾದಂತಹ ಈ ಫಿಲಿಪ್ ದ್ವಿತೀಯ ಆ ವೇಳೆಗಾಗಲೇ 50 ವರ್ಷದವನಿರ್ತಾನೆ. ಆದರೆ ಈತ ಮದುವೆ ಆಗಿದ್ದು 20 ವರ್ಷದ ತರುಣಿಯನ್ನ. ಅವಾಗ ಈ ತಾಯಿ ಮಗ ಇಬ್ರು ಮೆಸಿಡೋನಿಯಾ ಪಟ್ಟಣವನ್ನ ಬಿಟ್ಟು ಬೇರೊಂದು ಕಡೆಗೆ ಹೋಗಿ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೆಲವು ಕಾಲಗಳ ನಂತರ ತಂದೆಗೆ ಅರಿವಾಗ್ತದೆ ತನ್ನ ರಾಜ್ಯಕ್ಕೆ ಸೂಕ್ತವಾದಂತಹ ಉತ್ತರಾಧಿಕಾರಿ ಯಾರಪ್ಪ ಅಂತಂದ್ರೆ ಅಲೆಕ್ಸಾಂಡರ್. ಮುಂದೆ ಅವನನ್ನ ಆತ ಮತ್ತೆ ವಾಪಸ್ ಕರೆದುಕೊಂಡು ಬರುವಂತಹದ್ದು. ಒಂದ್ಸಾರಿ ಏನಾಗತ್ತ ಅಂತಂದ್ರೆ, ಈ ಕೆಲವು ಜನ ಕುತಂತ್ರಿಗಳು ಈ ಫಿಲಿಪ್ಪನನ್ನ ಹತ್ಯೆ ಮಾಡ್ತಾರೆ. ನೋಡ್ರಿ, ಆ ವೇಳೆಗಾಗಲೇ ಈ ಅಲೆಕ್ಸಾಂಡರ್ ಬರೀ 19 ವರ್ಷದ ಬನಿತ. ಅನಿವಾರ್ಯವಾಗಿ ತನ್ನ ತಂದೆಯ ಮರಣಾನಂತರ ಆತ ಈ ಅಧಿಕಾರವನ್ನ ಹಿಡಿಬೇಕಾದ ಪ್ರಸಂಗ ಬರ್ತದೆ. ಯಾಕಪ್ಪ ಅಂತಂದ್ರೆ, ಆ ವೇಳೆಗಾಗಲೇ ಯಾವ ಯಾವ ರಾಜರನ್ನ ಸೋಲಿಸಿದನೋ ಈ ಫಿಲಿಪ್ ದ್ವಿತೀಯ, ಆ ರಾಜರುಗಳೆಲ್ಲ ಗದ್ದುಗೆಯ ಮೇಲೆ ಕೂಡಲಿಕ್ಕೆ ಸಂಘರ್ಷವನ್ನ ಮಾಡ್ತಾ ಇದ್ರು. ಅದನ್ನ ಅರಿತಂತ ಈ ಚಾಣಾಕ್ಷನಾದಂತ ಅಲೆಕ್ಸಾಂಡರ್ ಅವರೆಲ್ಲರಿಗೆ ತಕ್ಕ ಉತ್ತರವನ್ನ ನೀಡುವ ರೀತಿಯೊಳಗ ಅವ ಬಂದು ಆ ಸಿಂಹಾಸನವನ್ನ ಅಲಂಕರಿಸ್ತಾನೆ. ಯಾರು ಅವನ ವಿರುದ್ಧ ಹೋಗ್ತಾ ಇದ್ರೋ ಅವರೆಲ್ಲರ ಹುಟ್ಟನ್ನ ಅಡಗಿಸ್ತಾನವ. ಅಲ್ಲಿಂದ ಅವನ ಪ್ರವಾಸ ಪ್ರಾರಂಭವಾಯಿತು ಅಂತ. ಆ ಸಂದರ್ಭದೊಳಗ ಪರ್ಷ್ಯಾ ಬಹಳ ಬಲಾಢ್ಯವಾದಂತ ರಾಷ್ಟ್ರವಾಗಿತ್ತು. ತನ್ನ ತಂದೆಯದೊಂದು ದೊಡ್ಡ ಕನಸಿತ್ತಂತ ಪರ್ಷ್ಯಾವನ್ನ ತಾನು ಗೆಲ್ಲಬೇಕು ಅಂತ. ನೋಡ್ರಿ, ಅವನ ಜೀವಿತಾವಧಿಯೊಳಗ ಅದನ್ನು ಗೆಲ್ಲಿಕ್ಕೆ ಆಗಿರೋದಿಲ್ಲ. ಆದರೆ ಈ ಸಮರ್ಥ ನಾಯಕತ್ವವನ್ನು ಹೊಂದಿರುವಂತಹ ಅಲೆಕ್ಸಾಂಡರ್ ಮಾತ್ರ ಆ ಪರ್ಷ್ಯಾದ ಮೇಲೆ ಅತ್ಯಂತ ಶಿಸ್ತುಬದ್ಧ ರೀತಿಯೊಳಗ ಈತ ಆಕ್ರಮಣವನ್ನ ಮಾಡುವಂತಹದ್ದು. ಪರ್ಷ್ಯಾದ ಸೈನ್ಯದ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, 1,000,000,000 ಮಿಕ್ಕ ಕಾಲ್ದಳವನ್ನ ಹೊಂದಿದ್ದ, 40,000,000 ಮಿಕ್ಕ ಅಶ್ವದಳವನ್ನ ಹೊಂದಿದ್ದ. ಅಂತ ಬಲಾಢ್ಯ ಸೈನ್ಯದ ಜೊತೆ ಈತನ ಒಂದು ಚಿಕ್ಕ ಸೈನ್ಯ ದಂಡೆತ್ತಿ ಹೋಗುವಂತಹದ್ದು. ಆದರೆ ಅವರಿಷ್ಟು ದೊಡ್ಡ ಸೈನ್ಯ ಇದ್ದಾಗ್ಯೂ ಕೂಡ ಈತ ಗೆಲುವನ್ನ ಯಾಕೆ ಸಾಧಿಸ್ತಾನೆ ಅಂತಂದ್ರೆ,
ಆ ಪರ್ಷಿಯಾದ ರಾಜ ದರ್ಯಸನ ಮೇಲೆ ದಂಡೆತ್ತಿ ಹೋಗಿ ಶಿಸ್ತುಬದ್ಧ ನೀತಿಯಿಂದ ಆತನನ್ನ ಗೆಲ್ಲುತ್ತಾನೆ. ಆ ಸಂದರ್ಭದಲ್ಲಿ ಆ ಡೇರಿಯಸ್ ತಪ್ಪಿಸಿಕೊಂಡು ಓಡಿ ಹೋದ. ರಾಜ ಅವನ ವಶವಾಗ್ತದೆ, ಅವನ ರಾಣಿ ಅವನ ತಾಯಿ ಕೂಡ ಗಾಬರಿಗೊಳ್ತಾರೆ. ಈತ ರಾಜ್ಯವನ್ನ ಗೆದ್ದ ಎನ್ನುವ ಸುದ್ದಿಯನ್ನು ಕೇಳಿದ ತಕ್ಷಣ, ಆದರೆ ಅಲೆಕ್ಸಾಂಡರ್ ಒಬ್ಬ ಸಮರ್ಥ ಯೋಧನಾಗಿದ್ದ, ಹೀಗಾಗಿ ಅವರಿಗೆ ಯಾವುದೇ ರೀತಿಯ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎನ್ನುವ ಅಭಯವನ್ನ ನೀಡಿ ಅವರಿಗೆ ಅದೇ ರೀತಿಯ ಸನ್ಮಾನವನ್ನೇ ನೀಡಿ ಆತ ಮತ್ತೆ ವಾಪಸ್ ಮುಂದಿನ ದಂಡಯಾತ್ರೆಗೆ ಹೋಗುವಂತಹದ್ದು. ಈ ಮಧ್ಯ ಡೇರಿಯಸ್ ಮತ್ತೊಮ್ಮೆ ಸೈನ್ಯವನ್ನ ಸೇರಿಸಿಕೊಂಡು ಯುದ್ಧಕ್ಕೆ ಬರುವಂತಹದ್ದು. ಆ ವೇಳೆಯೂ ಕೂಡ ಈತನದೇ ಗೆಲುವಾಗ್ತದೆ, ಆವಾಗಲೂ ಕೂಡ ಓಡಿ ಹೋಗುವಂತಹದ್ದು. ಇಲ್ಲಿ ಯುದ್ಧ ಗೆದ್ದ ನಂತರ ಅಲೆಕ್ಸಾಂಡರ್ ಆ ಡೇರಿಯಸ್ನನ್ನ ಹುಡುಕ್ತಾ ಇದ್ದಂತೆ, ಯಾಕಂದ್ರೆ ಒಬ್ಬ ಸಮರ್ಥ ರಾಜ ಅವನಿಗೇನೆ ಈ ಅಧಿಕಾರವನ್ನ ಕೊಟ್ಟು ತನ್ನ ಅಧೀನದಲ್ಲಿ ಅವ ರಾಜನಾಗಿರ್ಬೇಕು ಅಂತ ಆಸೆಯನ್ನ ಪಡ್ತಾ ಇದ್ದ. ಆದ್ರೆ ಆ ಡೇರಿಯಸ್ ಮಾತ್ರ ಇವನ ಕಣ್ಣು ತಪ್ಪಿಸಿ ಓಡಿ ಹೋಗಿದ್ದ. ಮುಂದೆ ಇವ ನಂತರನೇ ಈತನ ಸಾನ್ನಿಧ್ಯಕ್ಕೆ ಬರುವಂತಹದ್ದು. ನೋಡ್ರಿ, ಒಬ್ಬ ರಾಜನಿಗೆ ಯಾವ ಮರ್ಯಾದೆಯನ್ನು ಕೊಟ್ಟು ನಾವು ಅಂತ್ಯ ಸಂಸ್ಕಾರವನ್ನ ಮಾಡ್ತೀವೋ ಅದೇ ರೀತಿ ಈ ಅಲೆಕ್ಸಾಂಡರ್ ಅವನ ಅಂತ್ಯ ಸಂಸ್ಕಾರವನ್ನ ಕೂಡ ಮಾಡ್ತಾನೆ. ಪರ್ಷಿಯಾ ರಾಜ್ಯವನ್ನ ಗೆದ್ದ ನಂತರ ಈತ ಈಜಿಪ್ತನ ಮೇಲೆ ದಂಡೆತ್ತಿಯನ್ನ ಹೋಗುವಂತದ್ದು. ಈಜಿಪ್ತಿನ ರಾಜರ ಆಗಳಿಗಾಗಲೇ ಈತನಿಗೆ ಎದುರು ನಿಲ್ಲದೇನೆ ಅವರು ಶರಣಾಗಿದ್ರು ಅಂತ. ಮುಂದೆ ಅದರ ತರುಬಾಯ ಆತ ನಮ್ಮ ಭಾರತದ ಕಡೆಗೆ ಮುಖ ಮಾಡಿದ. ಈ ಮಧ್ಯೆ ಅಲೆಕ್ಸಾಂಡರ್ಗೆ ಮೂರು ಜನ ಪತ್ನಿಯರು, ರುಕ್ಸೇನಾ, ಬಾರ್ಸೇನಾ ಮತ್ತು ಪ್ಯಾರಿಸಾಟಿಸ್. ಈ ಬ್ಯಾಕ್ಟೀರಿಯಾದ ರುಕ್ಸೇನಾನ ಪುತ್ರನೇ ಮುಂದೆ ಅಲೆಕ್ಸಾಂಡರ್ ಫೋರ್ತ್. ಅದೇ ರೀತಿ ಈ ಪರ್ಷಿಯಾದ ಬಾರ್ಸೇನಾನ ಪುತ್ರ ಮುಂದೆ ಹೆರಾಕ್ಲಸ್. ಈ ಇಬ್ರು ಪುತ್ರರು ಕೂಡ ಪ್ರೌಢಾವಸ್ಥೆಯೊಳಗಿರುವಾಗಲೇನೆ ಕೊಲೆಯಾಗ್ತಾರೆ, ಬಹುಶಃ ನಿಮಗೆಲ್ಲ ಗೊತ್ತಿರುವಂತ ವಿಷಯ. ಈ ರೀತಿ ಗ್ರೀಸ್ ನಿಂದ ಹಿಮಾಲಯದವರೆಗೂ ತನ್ನ ರಾಜ್ಯವನ್ನ ವಿಸ್ತರಿಸ್ತಾನೆ. ಈತ 19ನೇ ವಯಸ್ಸಿಗೆ ಅಧಿಕಾರಕ್ಕೆ ಬಂದು 22ನೇ ವಯಸ್ಸಿಗೆ ಈತ ದಂಡಯಾತ್ರೆಯನ್ನ ಪ್ರಾರಂಭ ಮಾಡ್ತಾನೆ. ಈತ ಸತ್ತದ್ದು ತನ್ನ 32ನೆಯ ವಯಸ್ಸಿನಲ್ಲಿ. ಈ 10 ವರ್ಷದ ಅವಧಿಯೊಳಗ ಆತ 18,000 ಕಿಲೋಮೀಟರ್ ಪ್ರವಾಸವನ್ನ ಮಾಡ್ತಾನೆ. ಆ 18,000 ಕಿಲೋಮೀಟರ್ ರಾಜ್ಯವನ್ನ ತನ್ನ ತೆಕ್ಕಿಯೊಳಗೆ ತೆಗೆದುಕೊಂಡ ಅಂತ ಮಹಾನ್ ಸಾಮ್ರಾಟನಾಗ್ತಾನೆ ಈ ಅಲೆಕ್ಸಾಂಡರ್. ಇಂಥ ಸೋಲಿಲ್ಲದ ಸರದಾರ ಭಾರತಕ್ಕೆ ಯಾವಾಗ ಮುಖ ಮಾಡಿದನೋ, ಆದರೆ ಭಾರತದ ರಾಜನಾದಂತಹ ಪೋರಸ್ ಈತನನ್ನ ಎದುರುಗೊಳ್ಳುವಂತಹದ್ದು. ಹಿಂದೆಂದೂ ಕೂಡ ಆಗದೇ ಇರುವಂತಹ ಸೋಲನ್ನ ಈ ರಾಜನಿಂದ ಅನುಭವಿಸಬೇಕಾದಂತಹ ಪ್ರಸಂಗ ಆತನಿಗೆ ಬರ್ತದೆ. ಯಾವ ರೀತಿ ಪೋರಸ್ ಮಹಾರಾಜ ಈತನಿಗೆ ಎದುರಾದ, ಇವನನ್ನ ಸೋಲಿಸಿದ, ಅಥವಾ ಇವರಿಬ್ಬರ ಮಧ್ಯದ ಸಂಘರ್ಷ ಎಂತಹುದು ಎನ್ನುವುದನ್ನ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಹೇಳುತ್ತೇನೆ.